ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ಇದೊಂದು ಮಹೀಂದ್ರ ಜೀತ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ. ಹ್ಞೂ ಸರ್, ನಾವೇ. ಬ್ಲೂ ಕಲರ್ ಅಲ್ಲ ಗಾಡಿ? ಹ್ಞೂ ಸರ್. ಮಾಡಲ್ ಎಷ್ಟಿದು? ಮಾಡಲ್ 2020 ಆಗಸ್ಟ್ ತಿಂಗಳು. ಓನರ್? ನಾವೇ ಸರ್, ದಿನೇಶ್ ಅಂತ ಹೇಳು. ಫಸ್ಟ್ ಓನರ್. ನೀವೇ ಫಸ್ಟ್ ಓನರ್? ಹಾ, ಫಸ್ಟ್ ಓನರ್. ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾ, ರನ್ನಿಂಗ್ ಇದೆ. ಮಾಡಲ್ ಎಷ್ಟು? 2020 ಆಗಸ್ಟ್ ಸರ್. 20 ಆಗಸ್ಟ್. ಹಾ, ಲೋನ್ ಏನಾರ ಐತ ಗಾಡಿ ಮೇಲೆ? ಲೋನ್ ಏನಿಲ್ಲ, ಕ್ಯಾಶ್ ಗಾಡಿ. ಲೋನ್ ಏನಿಲ್ಲ? ಯಾವ್ದಿಲ್ಲ. ಕ್ಯಾಶ್ ಅಲ್ಲ ಐತಾ? ಹಾ, ಕ್ಯಾಶ್ ಅಲ್ಲ ಐತೆ. ತರ್ಬೇಕಲ್ಲ, ಫುಲ್ ಕ್ಯಾಶ್ ಐತೆ. ಏನು? ಹೌದಾ? ಹಾ. ಎಷ್ಟು ರನ್ ಆಗೈತೆ ಗಾಡಿ ಇಲ್ಲಿವರೆಗೆ? 76,000 ಕಿಲೋಮೀಟರ್ ಓಡಿ ಸರ್. 76,000? ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ? ಏ, ಫುಲ್ ಎಲ್ಲ ಶೋರೂಮ್ ಕಂಡೀಷನ್. ಇಂಜಿನ್ ಕೆಲಸ ಏನಾದ್ರೂ ಮಾಡಿಸಿದ್ರೆ ಗಾಡಿಗೆ? ಇಲ್ಲ ಇಲ್ಲ ಇಲ್ಲ, ಏನು ಮಾಡಿಸಿಲ್ಲ. ಹೌದಾ? ಸರ್ವಿಸ್ 15 ಸರ್ವಿಸ್ ಆಗಿದೆ, 15 ಸರ್ವಿಸ್ ಶೋರೂಮ್ ಆಗ ಇದಾವೆ. ಹೌದಾ? ಓಕೆ ಓಕೆ. ಇದೆಲ್ಲಿ ಗಾಡಿ ಇರೋದು? ಏನ್ ಸರ್, ನಮ್ದಿದು ಅರಸೀಕೆರೆಯಿಂದ ಜೆಸಿಪುರ ಗೊತ್ತ? ಅರಸೀಕೆರೆಯಿಂದ? ಅರಸೀಕೆರೆಯಿಂದ 20 ಕಿಲೋಮೀಟರ್ ಜೆಸಿಪುರ ಅಂತ ಬರುತ್ತೆ, ಅಲ್ಲೇ ನಿಯರ್ಸ್ಟ್ ಆಗಿದೆ. ಇಂಜಿನ್ ರಿಪೇರಿ ಬರುತ್ತೆ ಅಂತ ಕೇಳಿದ್ದು. ಏನ್ ಏನಿಲ್ಲ, ಇಂಜಿನ್ ಇದು ಅಂದ್ರೆ BS6 ಗಾಡಿ. ಇದು 16 HP ಇಂಜಿನ್. ಹೌದಾ? ಹಾ. ಇದೇನ್ ಬರಲ್ಲ ಆದ್ರೆ? ಇಲ್ಲ ಇಲ್ಲ ಇಲ್ಲ, ಅಂದ್ರೆ BS4 ಗಾಡಿ 12 HP ಇಂಜಿನ್ ಮಾಡಿದ್ದ. ಅದು ಒಂದ್ ಸ್ವಲ್ಪ ಕಂಪ್ಲೇಂಟ್ ಬಂತು. ಅದಕ್ಕಿದ್ ನಾವ್ 4 HP ಜಾಸ್ತಿ ಮಾಡಿ BS6 ಇದನ್ನೆಲ್ಲ ಕೊಟ್ಟಲ್ಲ, ಡೆಫ್ ಎಲ್ಲ ಕೊಟ್ರಲ್ಲ. ಹೆಂಗಂದ್ರೆ ಈಗ 4-5 ವರ್ಷದಿಂದ ಗಾಡಿ ಓಡ್ತಾರೆ, ರನ್ನಿಂಗ್ ಅಲ್ಲಿ ಇದಾವೆ, ಏನ್ ಸಮಸ್ಯೆ ಇಲ್ಲ. ಆಮೇಲೆ ಸೀಜಂಗಿಲ್ಲ, ನನ್ ಜೊತೆ ತಗೊಂಬಂದ್ರ ಗಾಡಿ, ನಮ್ದು ಡೈರಿ ಓಡ್ತೈತ್ ಗಾಡಿ, ನಮ್ ಜೊತೆ ತಗೊಂಬಂದ್ರ ಗಾಡಿಗಳೇ ನಾವ್ ಸರ್ವಿಸ್ ಹೋದಾಗೆಲ್ಲ ಶೋರೂಮ್ ಅಲ್ಲಿ ಅಲ್ಲಿ ಸಿಕ್ತಾರಲ್ಲ ಫ್ರೆಂಡ್ಗಳು, 120,000-130,000 ಗಂಟೆ ಓಡೇವಿ, ಏನ್ ಸಮಸ್ಯೆ ಇಲ್ಲ. ಇಲ್ಲ, ಅದಕ್ಕೆ ಕೇಳಿದೆ, ಒಂದ್ ಜನ ಪಾಪ ಜೀತಗಳು ಎಲ್ಲ ಇದಾಗ್ತಿರೋದ ಕೇಳಿದ ಅಷ್ಟೇ. ಅಂದ್ರೆ ಫಸ್ಟಿಂಗ್ ಗಾಡಿ ಆಗ್ತಿದ್ವು, BS4 ಇಂತ ಕಂಪ್ಲೇಂಟ್ ಬರ್ಲಿಲ್ಲ, BS3 ಬಂದು. ಇದನ್ನ ಟಾಟಾ ಎಸಿ ಗಾಡಿ ಬಿಟ್ರಲ್ಲ, 7 ಅಡಿ ಬಾಡಿಯ ಇಂಜಿನ್ HP ಜಾಸ್ತಿ ಮಾಡಿರು. ಇಂಜಿನ್ ದೊಡ್ಡದ್ ಮಾಡಿ ಸಮಸ್ಯೆ ಇಲ್ಲ, ಗೇರ್ ಬಾಕ್ಸ್ ಎಲ್ಲ ದೊಡ್ಡದ್ ಮಾಡಿರು. ಗಾಡಿದ ಏನ್ ಸಮಸ್ಯೆ ಇಲ್ಲ, ನಮಗ್ ಇಲ್ಲಿ ಬೇರೆ ಗಾಡಿ ದೊಡ್ಡ ಗಾಡಿ ಮಾಡೋಣ ಅಂತ ನಾವೀಗ. ಆಮೇಲೆ ನಿಮ್ ಕಡೆಯಿಂದ ಇದು ಬುಲೆರ ಪಿಕಪ್ ಯಾವ್ದಾರ ಇದ್ರೆ ಒಂದ್ ಹೇಳಿ ಸರ್, ಒಳ್ಳೆ ಗಾಡಿ. 18-19 ಮಾಡ್ಲು. ಓಕೆ ಓಕೆ. ರೇಟ್ ಎಷ್ಟು ಈ ಗಾಡಿಗೆ? ನಾನು ಇವಾಗ ಇನ್ಶೂರೆನ್ಸ್ FCL ರನ್ನಿಂಗ್ ಅಲ್ಲಿ ಇದೆ, ಈಗ ಈ ತಿಂಗಳು ಮಾಡ್ಸಿರೋದು. ಒಂದ 3.5 ಹೇಳ್ತಿದೀವಿ ರೇಟು. 3.5 ಹೇಳ್ತಿದ್ರ? ಹಾ. ಒಂದ್ ಫೈನಲ್ ಎಷ್ಟು ಕೊಡ್ತೀರಿ? ಇದು ಫೈನಲ್ ಬಂದ್ರೆ ಒಂದ 10-15 ಸಾವಿರ ಹೆಚ್ಚು ಕಮ್ಮಿ ಮಾಡ್ಬೋದು. ಒಂದ್ 2 ಇಲ್ಲ 3 ಲಕ್ಷ. 3.5 ಹೇಳ್ತಿದೀವಿ. 3.5 ಹೇಳ್ತೀವಿ. 3-20, 3-35 ಮಾಡ್ತೀರಾ ಫೈನಲ್? ಹಾ, 3-35 ಬಿಡ್ತೀವಿ. ಓಕೆ ಓಕೆ, ಕಳ್ಸಿ ಕೊಡ್ತೀವಿ ಬಾಡಿನ. ಹಾ, ನಮ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ. ಹ್ಞೂ, ಸರಿ ಸರ್, ಆಯ್ತು.